ಅಶೋಕ್ ಜೈರಾಮ್ ಅನುಕಂಪದ ಕೂಸಲ್ಲ ಅಶೋಕ್ ಜೈರಾಮ್ ತಳಪ ಈಗೇನೋ ಸಾವಾಗಿದೆ ಈಗೇನೋ ಚುನಾವಣೆ ಗೆದ್ಬಿಡ್ತಾರೆ ಅನುಕಂಪ ಇದೆ ಅನ್ನೋದಲ್ಲ ಬಹಳಷ್ಟು ರಾಜಕೀಯದಲ್ಲಿ ನೊಂದು ಬೆಂದು ಅವಕಾಶ ಸಿಗದೇ ಇದ್ದಂತ ಸನ್ನಿವೇಶದಲ್ಲಿ ತಾವೇ ಒಕ್ಕಲಿಗರ ಸಂಘದಲ್ಲಿ ಅವಕಾಶವನ್ನು ತಕೊಂಡು ಅತಿ ಹೆಚ್ಚು ಮತ ಪಡೆದು ಗೆದ್ದು ಈಗ ವಿಧಾನಸಭೆ ಮೆಟ್ಟಲತ್ತಕ್ಕೆ ರೆಡಿಯಾಗಿ ಕೂತಿದ್ದೀರಿ ಒಂದು ಚರ್ಚೆ ಇದೆ ಸಹಜವಾಗಿ ನಾನು ಬಹಳಷ್ಟು ನಾಯಕರ ಜೊತೆ ಮಾತಾಡಬೇಕಾದ್ರೆ ಶಿವು ಇಲ್ಲ ಹೇಗೆ ಹಾಸನದಲ್ಲಿ ಪ್ರೀತಮ್ ಗೌಡ ಬಿಜೆಪಿಯ ಕೋಟೆಯನ್ನು ಕಟ್ತಾವ್ರೋ ಕಟ್ಟಿದಾರೋ ಆಗ್ನೂರ ಹಳೆ ಮೈಸೂರು ಭಾಗದ ಮಂಡ್ಯ ಜಿಲ್ಲೆಯಲ್ಲಿ ಅಶೋಕ್ ಜೈರಾಮ್ಗೆ ಆ ಕೆಪಾಸಿಟಿ ಇದೆ ಆ ಮಟ್ಟಿನ ಶಕ್ತಿ ಇದೆ ಸಾಮರ್ಥ್ಯ ಇದೆ ಬಿಕಾಸ್ ಆಫ್ ಅಶೋಕ್ ಜೈರಾಮ್ ಕ್ಷೇತ್ರಕ್ಕೆ ಲೀಡರ್ ಅಲ್ಲ ಜಿಲ್ಲೆಗೆ ಲೀಡರ್ ಆಗೋ ಕೆಪಾಸಿಟಿ ಇದೆ ಅಂತ ಯಾಕಷ್ಟೊಂದು ನಂಬಿಕೆ ವಿಚಾರ ಚರ್ಚೆ ತಮಗೆ ಅಂತ ಏನೋ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀರಾ ರಾಜಕೀಯದಲ್ಲಿ ಈ ಥರ ಆಗಬೇಕು ಅಂತ ನೋಡಿ ಪ್ರತಿಯೊಬ್ಬರು ಎಲ್ಲ ಒಂದೊಂದು ಹಂತ ಹತ್ತಬೇಕು ಅನ್ನೋವಂಥದ್ದು ರಾಜಕಾರಣದಲ್ಲಿ ಎಲ್ರಿಗೂ ಇರುವಂಥ ಒಂದು ಕನಸದು ಆದರೆ ಇವತ್ತಿನ ಗುರಿ ಏನಿದೆ ಅದನ್ನು ನಾವು ನಮ್ಮ ಗುರಿ ಬಹಳ ಸ್ಪಷ್ಟವಾಗಿದೆ ಮೊದಲೇ ಮೇಲೆ ಮುಂದದ ಮೇಲೆ ಅಂತ ಹೌದು ಕರೆಕ್ಟ್ ಎಕ್ಸಾಕ್ಟ್ಲಿ ಸೊ ಅದರಿಂದ ಇವತ್ತಿನ ಒಂದು ನೀವೀಗಾಗಲೇ ನೋಡ್ಬೋದು ನಾವು ಬಿ ಜೆ ಪಿಯನ್ನು ಸೇರಿದಂಥ ಸಮಯದಲ್ಲೂ ಒಂದು ಆರು ತಿಂಗಳ ಮಟ್ಟಿಗೆ ಆರಲ್ಲ ಒಂದು ಎಂಟು ತಿಂಗಳ ಮಟ್ಟಿಗೆ ನಾವು ಎಲ್ಲ ಸಮೀಕ್ಷೆನಲ್ಲೂ ಎಲ್ಲ ವರದಿನಲ್ಲೂ ಮೂರನೇ ಸ್ಥಾನದಲ್ಲೇ ಬರ್ತಾದ್ವಿ ಅದಾದ ಮೇಲೆ ಎಲ್ಲೋ ಒಂದು ಕಡೆ ಈ ಸಂಘಟನೆಗಳು ಏನೇನು ಇಲ್ಲಿ ತನಕ ನಾವು ಒಂದು ನೆಟ್ವರ್ಕ್ನ ಮಾಡಿದ್ವಿ ಅದು ಬಹಿರಂಗವಾಗಿ ಬರೋಕ್ಕೆ ಶುರು ಆದಮೇಲೆ ಇಲ್ಲ ಇಲ್ಲೊಂದು ಸ್ಪಷ್ಟತೆ ಇದೆ ಇಲ್ಲೊಂದು ಹೋಪ್ ಇದೆ ಇಲ್ಲೊಂದು ಇದು ಇಟ್ ಇಸ್ ಅ ವಿನ್ನಿಂಗ್ ಆಪ್ಷನ್ ಅನ್ನೋವಂಥದ್ದು ಭರವಸೆಯನ್ನು ಒಂದು ಆಂತರಿಕವಾಗಿ ಮೂಡಿಸಿದ ಮೇಲೆ ಅವೆಲ್ಲವೂ ಬಹಿರಂಗವಾಗಿ ಬರೋಕ್ಕೆ ಶುರು ಆಗಿದೆ ಇವತ್ತು ನನಗನ್ಸುತ್ತೆ ಖಂಡಿತವಾಗಲೂ ಏನಂತ ಹೇಳಿದ್ರೆ ಮಂಡ್ಯದ ಜನ ಇವತ್ತು ಭಾಳ ಪ್ರಬುದ್ಧರಿದ್ದಾರೆ ಅವ್ರಿಗೆ ಒಳ್ಳೇದು ಯಾವುದು ಅವ್ರಿಗೆ ಯಾ ಎಲ್ಲಿ ಒಂದು ರೀತಿ ಅಭಿವೃದ್ಧಿ ಆಗೋದಕ್ಕೆ ಅವಕಾಶಗಳಿದೆ ಅನ್ನೋವಂಥದ್ದನ್ನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಲ್ರು ಇವತ್ತು ನೋಡಿ ಒಂದು ಕೇಂದ್ರ ಸರ್ ನಾವು ಒಂದು ಒಂದು 10 ಕೋಟಿ 20 ಕೋಟಿ ಹಾಕಿ ನಮ್ಮ ಮಂಡ್ಯ ನಗರದ ರಸ್ತೆಗಳನ್ನ ಗುಂಡಿ ಮುಚ್ಚೋದಕ್ಕೆ ಆಗ್ತಾ ಇಲ್ಲ ನಮಗೆ ಅಡಿಷ್ನಲ್ ಆಗಿ ತಂದು ಇವತ್ತು ಕೂಡ ನೀವು ಮಂಡ್ಯ ನಗರದ ಸಂಚಾರ ಮಾಡಿದ್ರೆ ಗೊತ್ತಾಗ್ತದೆ ಆದರೆ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಪವರ್ ಇದೆ ಅಂತ ಹೇಳಿದ್ರೆ 10,000 ಕೋಟಿಯ ಈ ಹೆದ್ದಾರಿಯನ್ನು ಇನಿಷಿಯಲ್ ಎಸ್ಟಿಮೇಟು 4,500 ಕೋಟಿ ಆದರೆ ಅದು ಎಷ್ಟೇ ಇದಾಗಲಿ ಅದು ಸ್ಥಗಿತಗೊಳ್ಳದೇ ಇವತ್ತು 10,000 ಕೋಟಿಯ ವೆಚ್ಚದ ಒಂದು ಮೆಗಾ ಪ್ರಾಜೆಕ್ಟನ್ನು ನಮ್ಮ ಕಣ್ಣು ಮುಂದೆ ಸಲೀಸಾಗಿ ಮಾಡಿದಂಥ ಇದು ಕೇಂದ್ರದ ಸಂಪರ್ಕ ಇಟ್ಕೊಳ್ತು ಅಂತ ಹೇಳಿದ್ರೆ ಮಂಡ್ಯದಲ್ಲಿ ದೊಡ್ಡ ದೊಡ್ಡ ಯೋಜನೆಗಳನ್ನ ತರ್ಬೋದು ಅನ್ನೋವಂಥದ್ದನ್ನ ಮಂಡ್ಯ ಜನಕ್ಕೆ ನಾವು ಅರ್ಥ ಮಾಡಿಸಿದ್ದೀವಿ ಇವತ್ತು ನಾವು ಬಿಜೆಪಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಅದು 100% ಒಪ್ಪಳೋದಕ್ಕೆ ರೆಡಿ ಇದ್ದಾರೆ